ನಮ್ಮ ಡೈರೆಕ್ಟ್ರು ನಮ್ಗೆ ಇಷ್ಟೆಲ್ಲ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಅವ್ರು ಚೆನ್ನಾಗಿರಬೇಕು, ನಾನು ಒಂದು ಸ್ವಂತ ಪಿಕ್ಚರ್ ಮಾಡ್ಬೇಕು ಅನ್ಕೊಂಡಿದ್ದೆ ಜಗ್ಗೇಶ್ ಅಂದರೆ. ತಗೊಳ್ಳಿ ಸರ್ ಯಾವಾಗ ಮಾಡ್ತೀರಾ ಅಂತ ಹೇಳಿದ್ದಾರೆ ಹೊರತು ಎಷ್ಟು ಕೊಡ್ತೀರಾ. ಸುಮ್ಮನೆ ಯಾರಿಗೆ ಭಗವಂತ ಕೊಡಲ್ಲ. ಮೋದಿ ಸರ್ಕಾರದಲ್ಲಿ ಬರಬೇಕಂದ್ರೆ ಸಾಮಾನ್ಯ ಅಲ್ಲ, ಎಷ್ಟು ತೂಕ ಹಾಕಿ ತೊಗೊಳ್ತಾರೆ ಅವರು. ಮೋಸ್ಟ್ ಜೋವಿಯಲೆಸ್ಟ್ ಪರ್ಸನ್ ಅಂಬರೀಷ್ ಅವರು ಇನ್ ಸೆಟ್ನಲ್ಲಿ. ಇನ್ನು ಶ್ರೀನಾಥ್ ಅವರು ಅಂಬರೀಷ್ ಅವ್ರು ಸೇರಿದರೆ ಮುಗಿದೋಯ್ತು ನಮ್ಮ ಕತೆ. ಈ ಅಂಬರೀಷ್ ಅವ್ರು ಬಂದ್ರೇ ಶಾರ್ಟ್ ಅಂತಂದರೆ ಟೋಟಲ್ ಯೂನಿಟ್ ಕೂತ್ಕೊಂಡು ನಿದ್ರೆ ಮಾಡ್ತಿರ್ಬೇಕು ಸೆಟ್ನಲ್ಲಿ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾನು ಬಾಬಾ ಅಂತ ಕರ್ಕೊಂಡೋಗಿದ್ವಿ. ಶಿವರಾಜ್ಕುಮಾರ್ ಅಪ್ಪು ರಾಘವೇಂದ್ರ ರಾಜ್ಕುಮಾರ್ ಕರ್ಕೊಂಡೋಗಿದ್ದೀನಿ. ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಕರ್ಕೊಂಡೋಗಿದ್ದೀನಿ. ವಿಷ್ಣುವರ್ಧನ್ ಅವ್ರು ಕರ್ಕೊಂಡೋಗಿದ್ದೀನಿ, ಜಗ್ಗೇಶ್ ಕರ್ಕೊಂಡು, ಮಾಲಷ್ಟಿ ಎಲ್ಲ ಕರ್ಕೊಂಡೋಗಿದ್ದೀನಿ, ಅಂಬರೀಷ್ ಅವ್ರನ್ನ ಕರ್ಕೊಂಡೋಗಿರಲಿಲ್ಲ ಸರ್. ಜಗ್ಗೇಶ್ ಅವರ ನಿಮ್ಮ ಒಡನಾಟದ ಅನುಭವಗಳು? ಇದು ಬೆಸ್ಟ್ ವೆಲ್ ವಿಶಸ್ ಸರ್. ನೋಡೋಕ್ಕೆ ಚಿಕ್ಕದಾಗಿರ್ತದೆ, ಹೇಳ್ತಾರಲ್ಲ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದಂತ. ನೋಡಿ ಸರ್, ಅವರು ಎಲ್ಲೋ ಸಾಮಾನ್ಯವಾಗಿ ಒಂದು ಸಣ್ಣ ಪುಟ್ಟ ಪಾತ್ರಗಳು ಮಾಡುವಂಥ ಜಗ್ಗೇಶ್ ಇವತ್ತು ರಾಜ್ಯಸಭಾ ಮೆಂಬರ್ ಆಗಿದ್ದಾರೆ. ಸಾಮಾನ್ಯವಾದಂಥ ಸಾಧನೆ ಅಲ್ಲ ಸರ್. ಮತ್ತೆ ಸಾಮಾನ್ಯವಾದಂಥ ನಡೆಯುವಲ್ಲ ಅದು. ಅದು ಯಾಕಂದರೆ ಎಮ್ ಎಲ್ ಎ ಗೆದ್ದಿದ್ದಾನೆ, ಎಮ್ ಎಲ್ ಎ ಸೋತಿದ್ದಾನೆ, ಬಟ್ ಈ ನೆವರ್ ಯಾವತ್ತೂ ಬಿಡಲಿಲ್ಲ ಆ ಟ್ರ್ಯಾಕ್ನ. ಬದುಕು ನವರಸ ಅವ್ರದ್ದು, ಹೌದು. ಏಳು ಬೀಳು ಸೋಲು ಗೆಲುವು ಇಲ್ಲ ಸರ್, ವಂಡರ್ಫುಲ್ ಪರ್ಸನ್ ಸರ್. ಪ್ರತಿ ಎಲೆಕ್ಷನ್ಗೆ ನಾನು ಅವರು ಸ್ವಂತ ಊರು ಹೋಗಿ ಬಾಬಾ ವಿಭೂತಿ ಕೊಟ್ಟು ಬ್ಲೆಸ್ ಮಾಡಿ ಬಂದಿದ್ದೀನಿ ನಾನು. ಯಾಕಂದರೆ ಅವ್ರು ನಮ್ಮನ್ನು ಯಾವಾಗ ಇಷ್ಟಪಡ್ತಾರೋ ನಾವು ಇಷ್ಟಪಡಲೇಬೇಕು. ಅವರಲ್ಲಿ ಕಂಡ ಒಂದು ಒಳ್ಳೆಯ ಅಂಶಗಳು ಅಥವಾ ಅವ್ರು ಸೆಟ್ಟಲ್ಲಿ ಹೇಗಿರ್ತಾರೆ, ಅವರ ವ್ಯಕ್ತಿಗತ ಜೀವನದಲ್ಲಿ ನಿಮಗೆ ಇಷ್ಟವಾದಂಥ? ಹೇಳಿದಿಲ್ಲ ಸರ್, ವೆಲ್ ವಿಶ್ ಅಂದರೆ ಅದಕ್ಕಿಂತ ದೊಡ್ಡ ಮಾತು ಏನಿಲ್ಲ. ನಮ್ಮ ಡೈರೆಕ್ಟ್ರು ನಮ್ಗೆ ಇಷ್ಟೆಲ್ಲ ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಅವ್ರು ಚೆನ್ನಾಗಿರಬೇಕು, ನಾನು ಒಂದು ಸ್ವಂತ ಪಿಕ್ಚರ್ ಮಾಡಬೇಕು ಅನ್ಕೊಂಡಿದ್ದೆ ಜಗ್ಗೇಶ್ ಅಂದರೆ. ತಗೊಳ್ಳಿ ಸರ್ ಯಾವಾಗ ಮಾಡ್ತೀರಾ ಅಂತ ಹೇಳಿದ್ದಾರೆ ಹೊರತು ಎಷ್ಟು ಕೊಡ್ತೀರಾ ಏನೋ ಕೇಳಿಲ್ಲ. ಹೇಳಿಲ್ಲ, ನಮಗೆ ಗೊತ್ತು ಮಾರ್ಕೆಟಲ್ಲಿ ಏನು ಕೊಡ್ತಾ ಇದಾರೆ ಅಂತ. ನಮಗೊಂದು ನಾವೇ ಡೈರೆಕ್ಷನ್ ಮಾಡ್ತಾ ಇದ್ದೇವೆ ಅಲ್ವ. ನಾವು ಅವ್ರ ಕಿಲಾಡಿ, ರುಸ್ತುಮು, ಅಹನನ ಮದುವೆ ಅಂತ ಮೂರು ಪಿಕ್ಚರ್ ಅವ್ರು ನಾನು ಅವ್ರಿಗೆ ನಾನು ಡೈರೆಕ್ಷನ್ ಮಾಡಿ ಕಂಪನಿ ಡೈರೆಕ್ಷನ್ ಮಾಡಿದ್ದೀನಿ ಅವ್ರದ್ದು. ಆ ರ್ಯಾಪು ಅಂತಾರಲ್ವ, ಕೊಟ್ಟು ತಗೊಳ್ಳೋದು. ಕರೆಕ್ಟ್, ಕೊಟ್ಟು ತಗೊಳ್ಳೋದು ಅಷ್ಟು ಆನಂದವಾಗಿ ಹಂಚ್ಕೊಂಡಿದ್ದೀವಿ ನೋಡಿ. ಇಲ್ಲಾದರೂ ಏನಾದರೂ ಕಷ್ಟ ಅಂದರೆ ಕೇಳ್ತಾರೆ, ಏನು ಹೆಂಗಿದ್ರಿ, ಏನು ಯಾಕೆ ಏನು ಅಂತ ಕೇಳ್ತಾರೆ ಸರ್. ಪ್ರಾಬ್ಲಮ್ ಹೇಳಿದರೆ ಸಾಲ್ವ್ ಮಾಡ್ತಾರೆ. ಆ್ಯಕ್ಚುಲಿ ನಾಗದೇವತೆ ಮಾಡುವಾಗ ಸ್ವಲ್ಪ ಪ್ರಾಬ್ಲಮ್ ಶುರು ಆಯಿತು ಫೈನಾನ್ಸಸ್ ಕಡೆಯಿಂದ. ಅವನು ಎಷ್ಟು ರಾಘವೇಂದ್ರ ಸ್ವಾಮಿ ಭಕ್ತರು, ಇನ್ನೊಂದು ಕೋಣ ಇದೆ ಅವ್ರನ್ನಲ್ಲಿ, ಯಾರನ್ನಾದ್ರೂ ಎದುರಿಸೋ ಗುಣ ಇದೆ ಸರ್. ಅಷ್ಟೇ ಟಫ್ ಅಂಡರ್ ಭಯಂಕರ ಸರ್. ನಾನು ಹೇಳಿದ್ದೀನಿ ಇಂಥವ್ರು ಸ್ವಲ್ಪ ತೊಂದರೆ ಕೊಡ್ತಾ ಇದ್ದಾರೆ ಸರ್ ಅಂತ. ನೆಕ್ಸ್ಟ್ ಡೇ ಕರೆದು ಬಿಟ್ಟು ಅವ್ರಿಗೆ ಈಸ್ ಮೈ ಪರ್ಸನ್, ನಮ್ಮ ಡೈರೆಕ್ಟ್ರು, ನನ್ನ ಡೈರೆಕ್ಟ್ರು ಅವರು ವಾರ್ನಿಂಗ್ ಕೊಟ್ಟು ಕೆಲಸನು ಸರ್. ಅದು ಅವನ ಕ್ಯಾರೆಕ್ಟ್ರ್, ನಂಬಿದವನ್ನಷ್ಟು ಕರೆಕ್ಟ್ ಇಷ್ಟಪಡ್ತಾನೆ. ಅದೇ ಬೇರೆ ಆರ್ಟಿಸ್ಟ್ ಹತ್ರ ಹೋದರೆ ಅವರು ಯಾಕೆ ಹೇಳಬೇಕು, ಅವ್ರು ಯಾಕೆ ದೂರ ಮಾಡ್ಕೋಬೇಕು, ಇದೆಲ್ಲ ಯೋಚನೆ ನೆಷ್ಟೋರ್ ಆಗಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಇವರೇನಿಲ್ಲ ಸರ್, ತಪ್ಪು ಯಾರ್ದು ಅಂತ ಅವ್ರಿಗೆ ಗೊತ್ತಾಯಿತು. ಇಮಿಡಿಯೇಟ್ ವಿತ್ ಇನ್ ನೋ ಟೈಮ್ ಮನೆಗೆ ಕರೆಸ್ಬಿಟ್ಟು ಅವ್ರಿಗೆ ವಾರ್ನಿಂಗ್ ಕೊಟ್ಬಿಟ್ಟು ಕಳಿಸ್ತಾನೆ. ಅದು ಜಗ್ಗೇಶ್ ಇರುವಂಥ ಇಷ್ಟು ಪರ್ಸನಾಲಿಟಿ ಸರ್ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಲ್ಲ. ಬಟ್ ಅವನಲ್ಲಿ ಒಂದು ಇದೆ ಕಲ್ಪವೃಕ್ಷ, ಅಷ್ಟು ಕ್ಯಾರೆಕ್ಟ್ರು, ಅಷ್ಟು ದೊಡ್ಡಸ್ತಿಗೆಲ್ಲ ಇದೆ. ಅದಕ್ಕೆ ಇವತ್ತು ರಾಜ್ಯಸಭಾ ಮೆಂಬರ್ ಆಗೋದಕ್ಕೆ ಕಾರಣ. ಸುಮ್ಮನೆ ಯಾರಿಗೆ ಭಗವಂತ ಕೊಡಲ್ಲ, ಕೊಡೋದಿಲ್ಲ. ಮೋದಿ ಸರ್ಕಾರದಲ್ಲಿ ಬರಬೇಕಂದ್ರೆ ಸಾಮಾನ್ಯ ಅಲ್ಲ, ಹುಡುಗಾಟಿಗೆಲ್ಲ ಅದು. ಎಷ್ಟು ತೂಕ ಹಾಕಿ ತೊಗೊಳ್ತಾರೆ ಅವರು. ವಂಡರ್ಫುಲ್ ಪರ್ಸನ್ ರಿಯಲಿ, ಈಸ್ ವೆಲ್ ವಿಶ್. ನಿಮ್ಮವರ ಬೆಸ್ಟ್ ಕಾಂಬಿನೇಷನ್? ಕಾಮಿಡಿ ಟ್ರ್ಯಾಕ್ಸ್ ಮ್ಯಾಕ್ಸಿಮಮ್ ಎಲ್ಲ ಚೆನ್ನಾಗಿ ಎಲ್ಲ ಹಿಟ್ ಆಯಿತು. ಇಂದ್ರಗದನರೇ ಅಂದರೆ ಆಲ್ ಟೈಮ್ ಎಂಟರ್ಟೈನರ್ ಅದು. ಅವರು ರುಸ್ತುಮು, ಕಿಲಾಡಿ, 50 ಡೇಸ್ ವಯಸ್ಸಿನ ಮಾಡಲ್ಲ ಎರಡನ್ನು.
ಸೆಟ್ಟಲ್ಲಿ ಹೇಗೆ ಈ ಅವರ ತುಂಬ ಜೋವಿಯಲಾಗಿರ್ತಾನೆ ಸರ್, ಮಾತಾಡ್ತಾನೆ ಇರ್ತಾನೆ, ಡೈಲಾಗ್ ಏನೇನು ಹೇಳ್ತಾ ಇರ್ತಾನೆ, ಅವ್ರನ್ನ ತಿಟ್ಲೆ ಮಾಡ್ತಾ ಇರ್ತಾನೆ. ಈಸ್ ಎ ಗುಡ್ ಎಂಟರ್ಟೈನರ್, ನಾಟ್ ಫ್ರೇಮ್ನಲ್ಲಿ ಮಾತ್ರ ಅಲ್ಲ, ಸ್ಪಾಟ್ನಲ್ಲೂ ಎಂಟರ್ಟೈನರ್. ಅವರು ರಾಯರ್ ನಂಬಿಕೊಂಡಿದ್ದಾರೆ, ಅವರನ್ನು ಅವರೇ ದೇವರಂತ ತಿಳ್ಕೊಂಡಿದ್ದಾರೆ. ಇಬ್ಬರನ್ನೇ ನೋಡಿದ್ದೀನಿ ರಾಯರ್ ನಂಬಿದವ್ರನ್ನ, ಒಬ್ಬರು ರಜನಿಕಾಂತ್, ಒಬ್ಬರು ನಮ್ಮ ಜಗ್ಗೇಶ್. ಮಕ್ಕಳಿಗೆ ಅದೇ ಹೆಸರಿಟ್ಕೊಂಡಿದ್ದಾರೆ. ಅದು ಸರೆಂಡರ್ ಅಂತ ಅದೇ ಸರ್, ದೇವರನ್ನ ನಾವು ಗುರುವನ್ನ ನಂಬುವಾಗ ಡೈವರ್ಸ್ಡ್ ಇರಬಾರ್ದು, ಇರಬಾರ್ದು, ಒಂದೇ ನಂಬಿದ್ರೆ ಒಂದೇ ಅಷ್ಟೇ. ಅವರಷ್ಟೇ ರಜನಿಕಾಂತ್ ಅವರು, ಇವರಷ್ಟೇ. ಅವತ್ತಿನಿಂದ ಇವತ್ತಿಗೂ ರಾಯರು ರಾಘವೇಂದ್ರ ಸ್ವಾಮಿ, ರಾಘವೇಂದ್ರ ಸ್ವಾಮಿ, ರಾಘವೇಂದ್ರ ಸ್ವಾಮಿ ಅಂತಲೇ ಅವರಿಂದನೇ ಫಾಲೋ ಮಾಡಿ ಸಕ್ಸಸ್ಸು ಫೇಲ್ಯೂರು ಎಲ್ಲವನ್ನು ನೋಡಿದಂಥ ಜಗ್ಗೇಶ್ ಇವತ್ತು ಇಂಥ ಉತ್ತಮವಾದಂಥ ಸ್ಥಾನದಲ್ಲಿದ್ದಾರಂದರೆ ಆ ರಾಯರ ಆಶೀರ್ವಾದ ಅವನಿಗೆ ಚೆನ್ನಾಗಿದೆ. ಅವನ ಕ್ಯಾರೆಕ್ಟ್ರ್ ಒಳ್ಳೆಯದು, ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನೋದಂತೆ, ಕಷ್ಟ ಸುಖ ಅಂದರೆ ಕೈ ನೀಡೋಷ್ಟು ಕೆಪ್ಯಾಸಿಟಿ ಜಗ್ಗೇಶ್ಗಿದೆ ಸರ್. ಕಲಾವಿದರಾಗಿ ಹೇಳೋಂಗಿಲ್ಲ, ಯಾಕಂದರೆ ನಾನು ನವರಸನ ಆಗಿದ್ರೆ ರಿಯಲಿ ಹಿ ಡಿಡ್ ಆಲ್ ಟೈಪ್ ಆಫ್ ಕ್ಯಾರೆಕ್ಟರ್ಸ್ ಹಿ ಡಿಡ್. ರಣಧೀರದಲ್ಲಿ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ದಾನೆ, ಅದನ್ನು ನೋಡಿ ನಾನು ಮನ್ಮಧರಾಜಾಗಿ ನಾನು ಕರೆದಿದ್ದು. ಆ ವಿಶ್ವಾಸ ಅವನಿಗಿದೆ, ಬಿಗಿನಿಂಗ್ ಟೈಮ್ ನಮಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋದು ಇದೆ. ಇವತ್ತಿಗೂ ಅದೇ ಗೌರವ ರಾಯಸಭೆಂಬಳ ಆದಮೇಲೆ ಮನೆಗೆ ಹೋಗಿದ್ದೀನಿ ನಾನು, ಸತ್ಸಾಯ ಅವತಾರ ಒಂದು ಓಪನಿಂಗ್ ಕರೆಯೋಣ ಅಂತ ಹೋಗುವಾಗ ಕಾಲಿ ನಮಸ್ಕಾರ ಮಾಡಿ ಎಲ್ಲ ಮಾಡಿ ಸಂಸ್ಕಾರ ಇದೆ ಸರ್. ಅವತ್ತದ್ದು ಮರೀಲಿಲ್ಲ, 30 ವರ್ಷ ಹಿಂದೆ ಏನು ನಡೆಯಿತೋ ಅದು ಇವತ್ತು ಅವ್ರ ಹೃದಯ ಇಟ್ಕೊಂಡಿದ್ದಾರೆ. ನಾವು ಅಷ್ಟೇ, ಅವ್ರು ನಿಂತ್ಕೊಂಡಿದ್ದಾರೆ ಎಲೆಕ್ಷನ್ ತಕ್ಷಣ, ನಾವು ಇಲ್ಲಿಂದ ಅವ್ರ ಸ್ವಂತ ಊರು ಹೋಗಿ ಅವ್ರಿಗೆ ವಿಭೂತಿ ಕೊಟ್ಬಿಟ್ಟು ಬಾಬಾ ಆಶೀರ್ವಾದಿ ಅಂತ ಹೇಳಿದೆವಲ್ಲ, ಇಟ್ ಇಸ್ ಎ ಪಾಸಿಟಿವ್ನೆಸ್. ಒಬ್ಬರಿಗೊಬ್ಬರು ಕೊಟ್ಟು ತೊಗೊಳ್ಳೋದು ಅಂತ ಹೇಳ್ತಾರೆ, ಅವ್ರಿಗೆ ಗೆಲ್ಲಬೇಕು ಅಂತ ಚೆನ್ನಾಗಿರ್ಬೇಕಂತ ಆಸೆಪಟ್ಟು ಮಾಡಿದಂಥ ಅಂಥ ವ್ಯಕ್ತಿ ಜಗ್ಗೇಶ್ ಅವರು. ಈಸ್ ಗ್ರೇಟ್ ಆಲ್ವೇಸ್, ಹಂಗೆ ಇರ್ತಾನೆ ಲೈಫ್ನಲ್ಲಿ, ಅವನ ಗ್ರಾಫು ಹಂಗೆ ಇರುತ್ತೆ. ಅನಂತರ ನೀವು ಅಂಬರೀಷನ್ ಮಾಡಿದ್ರ? ಅಂಬರೀಷನ್ ಮಾಡಿದೆ ಫಸ್ಟು. ಅಂಬರೀಷ್ ಫಸ್ಟು ಯಾವ ಸಿನಿಮಾ ಆ ಎಕ್ಸ್ಪೀರಿಯನ್ಸ್? ಜನ್ರಲ್ಲಾಗಿ ಅಂಬರೀಷ್ ಅವ್ರು ಎಲ್ಲರ ಹತ್ರ ಜಾಸ್ತಿ ಮಾತಾಡಲ್ಲ, ಅವ್ರಿಗೆ ಇಷ್ಟವಾದವ್ರ ಹತ್ರ ಮಾತಾಡ್ತಾರೆ ಅಷ್ಟೇ. ಅನ್ನೇಸರಾಗಿ ಯಾರ ಹತ್ರ ನಾವು ಎಲ್ಲಾದರೂ ಓಡಿಸ್ಬಿಟ್ಟು, ನನ್ನನ್ನು ಸಾಯಿರಾಮ್ ಸಾಯಿರಾಮ್ ಅಂತ ಕರೀತಾರೆ ಅವರು. ಆಲ್ರೆಡಿ ಇಂಡಸ್ಟ್ರಿನಲ್ಲಿ ಸ್ಟ್ಯಾಂಪ್ ಆಯಿತು ನಾನು ಸಾಯಿ ಭಕ್ತ. ಹೌದೌದು, ನಿಮ್ಮ ಡ್ರೆಸ್ಸಿಂದ ಹಿಡಿದು ಹಿಡಿದು ಸೆಕೆಂಡ್ ಸಂಡೆ ಭಜನ್ಸ್ ಮಾಡೋರು ನಾವು ಈ ಮನೆಯಲ್ಲಿ. ಆಮೇಲೆ ಬರ್ತ್ಡೇ ದಿನ ಸ್ವಾಮಿ ಭಜನ್ಸ್ ಇದೆಲ್ಲ ಸಾಯಿರಾಮ್ ಅನ್ನೋದು ನಾನು ಗುಡ್ ಮಾರ್ನಿಂಗು ಇಲ್ಲಿವರೆಗೆ ಹೇಳಿದ್ರಿಲ್ಲ, ನನಗೆ ಡೌಟ್ ಗೊತ್ತಿಲ್ಲ. ಫೋನ್ ಎತ್ತಿದ್ರು ಎಲ್ಲಿತ್ರು ಸಾಯಿರಾಮ್ ಅಂತ ಹೇಳೋದ್ರಿಂದ ಅವ್ರು ನಮ್ಮನ್ನು ಸಾಯಿರಾಮ್ ಅಂತ ಕರೆಯೋದು. ಮೋಸ್ಟ್ ಜೋವಿಯಲೆಸ್ಟ್ ಪರ್ಸನ್ ಅಂಬರೀಷ್ ಅವರು ಇನ್ಸೆಟ್ನಲ್ಲಿ. ಇನ್ನು ಶ್ರೀನಾಥ್ ಅವರು ಅಂಬರೀಷ್ ಅವರು ಸೇರಿದರೆ ಮುಗಿದೋಯ್ತು ನಮ್ಮ ಕತೆ. ನಮ್ಮ ಲಿಂಗರಾಜ್ ಅಸೋಸಿಯೇಟ್ ಇತ್ತೀಗ ತೀರೋಗಿದ್ದಾರೆ ಅವರು. ಲಿಂಗರಾಜನ ಆಟ ಆಡಿಸ್ತಾರೆ ಅವರು ಮಗು ಥರ ಸೆಟ್ನಲ್ಲಿ, ಕಟ್ಟಾಕೋರು ಕಂಬಕ್ಕೆ ಕಟ್ಟಾಕ್ಬಿಟ್ಟು ತಿಯೇಟ್ರ್ ಮಾಡ್ತಾ ಇರೋರು. ತುಂಬ ಜೋವಿಯಲ್ ಅಂಬರೀಷ್ ಅವರು. ಪಿಕ್ಚರ್ ಹೆಂಗೆ ಫಿನಿಷ್ ಮಾಡ್ತೀವಿ ಅಂತ ತುಂಬ ಜನ ಕೇಳಿದ್ದಾರೆ ನನ್ನನ್ನು. ಅವ್ರ ಟೈಮಿಂಗ್ಸು ಬೇರೆ ಬೇರೆ ಥರ ಇರುತ್ತೆ, ನೀವು ಬೆಳಗ್ಗೆ 6 ವರೆಗೆ ರೆಡಿ ಆಗ್ತೀರಾ, ಅವ್ರಿಗೆ ನಿಮ್ಗೆ ಹೆಂಗೆ ಸೂಟ್ ಆಗುತ್ತೆ ಅಂತ ಬರ್ತಾರಂತ. ಮೇಲಾಗಿ ಮೈಸೂರು ಹತ್ರ ಶೂಟಿಂಗ್ ನಮ್ಮದು, ಅದು ಅವ್ರ ಅಡ್ಡ ಅಡ್ಡ ಏಕೆ ಎತ್ತ ಏನು ಅನ್ನೋರು ಹೇಳುವಾಗ ಹೇಳಿದೀನಿ ನಡೀತದ್ ಬಿಡ್ರಿ ಅದೇನು ದೊಡ್ಡದು ಅಂತ. ಅಲ್ಲಿ ಒಂದೇ ಸ್ಕೀಮ್ ನಮ್ಮದು, ಅವ್ರು ಬರೋದು ರೌಡಿ ಎಮ್ ಎಲ್ ಎ ಸೋಲಿಲ್ ಸರ್ದಾರ ಎರಡೇ ನಾವು ಜೊತೆ ಮಾಡಿದ್ದೀವಿ. ನಾವು ಅವರಷ್ಟೇ ಸರ್, ಸ್ಕ್ರಿಪ್ಟು ಡಿಸ್ಟರ್ಬೆನ್ಸು ಇನ್ವಾಲ್ವ್ಮೆಂಟು ದರಿದ್ರ ಏನು ಇರಲ್ಲ ಅವ್ರಿಗೆ, ಈ ಥರದ್ದು ಯಾವುದನ್ನು ಅವರು ಇಂಟರ್ಫಿಯರ್ ಆಗ. ಕತೆ ಒಂದು ಹೇಳಿದ್ರೆ ಆಯ್ತಾ? ಬಿಗಿನಿಂಗ್ ಏನು ಮಾತಾಡಿದೆ ಅದನ್ನು ಜಾಸ್ತಿ ಇಡಬೇಕಾಗಿಲ್ಲ ಅವ್ರಿಗೆ, ಒಂದು 10-15 ನಿಮಿಷ ಮಾತಾಡಿದ್ರೆ ಸಾಕು ಅನ್ನೋ ಓಕೆ ಸರ್ ಅನ್ನೋರಷ್ಟೇ. ಅಂದರೆ ಅವರೇನು ಡೈರೆಕ್ಟ್ ಸಪೋರ್ಟರ್ ಅವರು, ಇಲ್ಲಾಂದ್ರೆ ಒಬ್ಬ ಡೈರೆಕ್ಟ್ ಎಷ್ಟೆಷ್ಟು ಪಿಕ್ಚರ್ ಮಾಡಿ. ಹೌದಪ್ಪ, ಎಟಿ ರಘುವರ್ ಆಗ್ಬೋದು, ಸೋಮಶೇಖರ್ ಆಗ್ಬೋದು, ಏನು ಎಷ್ಟೆಷ್ಟು ಪಿಕ್ಚರ್ ಮಾಡಿದ್ದಾರೆ. ಹೌದು, ರಿಪೀಟೆಡ್ ಅದೇ ಡೈರೆಕ್ಟ್ರಿ 10 ಪಿಕ್ಚರ್ ಮಾಡಿದಂಥ ಅವರು. ಅಂದರೆ ಆ ಬಿಲೀಫು ಆರ್ಟಿಸ್ಟ್ಗಿದ್ರೇ ಸರ್ ನಮಗೂ ಸೆಟ್ಟಲ್ಲಿ ಕೆಲಸ ಮಾಡೋಕ್ಕೆ ಅನುಕೂಲ ಆಗುತ್ತೆ, ಅವ್ರಿಗೆ ನಮ್ಮ ಮೇಲೆ ಡೌಟ್ ಇದ್ದರೆ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹೌದಿಲ್ಲ,
ಇವರು ಎಷ್ಟು ಮಟ್ಟಕ್ಕಂತ ಅವರು ತೂಕ ಹಾಕಿ ನೋಡಿದರೆ ಪ್ರತಿದಿನ ನಮ್ಮಲ್ಲಿ ಮೈನಸ್ ಕಾಣುತ್ತೆ. ಅದರಿಂದಾನೇ ಎರಡು ಒಳ್ಳೆ ಪಿಕ್ಚರ್ಸ್ ಮಾಡೋಕ್ಕೆ ಅವಕಾಶ ಇತ್ತು. ಮೂರನೇದು ಶ್ರೀಕ್ಷೇತ್ರ ಆದಿಚುಂಚನಗಿರಿ. ಪುಡ್ಡಿದ್ರೆ ನಾವು ದೊಡ್ಡವ್ರ ಹತ್ರ ಹೋಗಿದ್ದೇನೆ, ಬಾಲಗಾನ ಸ್ವಾಮೀಜಿ ಅವ್ರ ಹತ್ರ. ನಾವು ಈ ಮಹಾರಾಜರ ಪಾತ್ರ ಅಂಬರೀಷ್ ಅವರು ಮಾಡಿದ್ರೆ ಚೆನ್ನಾಗಿರುತ್ತೆ. ಹೌದಾ, ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತಾ ಅಂತ ದೊಡ್ಡವರು ಹೇಳಿದ್ದಾರೆ. ಫೋನ್ ಮಾಡಿ ಅಂದರು. ಅಂಬರೀಷ್ ಅವ್ರಿಗೆ ಫೋನ್ ಮಾಡಿದೆ. ಏನು ಸ್ವಾಮಿ, ಸಾಯಿ ಪ್ರಕಾಶ್ ಬಂದ್ರಪ್ಪ, ನಿನ್ನೇನು ರಾಜರ ಪಾತ್ರ ಮಾಡಿಸ್ಬೇಕಂತ ಸಿನಿಮಾದಲ್ಲಿ ಮಾನ್ಯತೆ ಕೆಲಸ ಮಾಡಂತೇಳಿ ಸರ್. ಯಾವುದಾದ್ರು ಮಾಡ್ತಾ ಇದೆಯಾ ಸ್ವಾಮಿ, ಅದಕ್ಕೇನು ದೊಡ್ಡದು, ಯಾವಾಗ ಬೇಕು ನನಗೆ. ಇದು ನಮ್ಮ ಮಠ ನಮ್ಮದು. ನಾನು ಸಾಯಿ ಪ್ರಕಾಶ್ನ ಮಾತಾಡೋದು ಬಿಡಿ. ಚೆನ್ನಾಗಿರೋ ಸ್ವಾಮೀಜಿ. ಓಕೆ ಸ್ವಾಮೀಜಿ, ಆದರೂ ಅಲ್ಲದೆ. ಆಮೇಲೆ ಶೂಟಿಂಗ್ನಲ್ಲಿ ಬೆಟ್ಟತ್ವ ಅಂತ ಕಾರ್ಯಕ್ರಮ ಇದೆ, ಅವ ಸ್ವಲ್ಪ ವೀಕ್ ಆಗಿದ್ದಾರಂತ ಅಂದ್ಕೊಂಡಿದ್ದೀನಿ. ನಾವು ಡೋಲಿರೆಲ್ಲ ರೆಡಿ ಮಾಡಿದ್ದೀನಿ ನಾನು. ತುಂಬ ಹತ್ಬೇಕು, ನಮಗೆ ಕಷ್ಟ ಆಗ್ತಾ ಇದೆ. ಎಲ್ಲೇ ಶೂಟಿಂಗು? ಅದೇ ನಮ್ಮ ಬೆಲ್ಲೂರು ಕ್ರಾಸ್ ಮಠದಲ್ಲಿ. ಗೊತ್ತಾಯ್ತು. ಅಲ್ಲಿ ಪಂಚಲಿಂಗ ಕ್ಷೇತ್ರ ಇದೆ ಬೆಟ್ಟದ ಮೇಲೆ, ಅದು ದರ್ಶನ ಮಾಡೋಂಥ ಕಾರ್ಯಕ್ರಮ ಇದೆ ನೋಡ. ಮೇಕಪ್ ಆಯಿತು, ಬಂದರು. ಏನ್ರಿ ಇದು? ನಾನು ಡೋಲಿ ಸರ್ ನಿಮ್ಮ ಮೇಲೆ ಏನು ತೆಗೀರಿ. ನಾನು ಅಂಬರೀಷ್, ಹ್ಞೂ ರೆಡಿ ಹತ್ತಿದ್ದೀನಿ ನಾನು ಅಂತ ಹತ್ಬಿಟ್ರು ಸರ್. ಜೊತೆಲಿ ಹತ್ತಿ ಎಲ್ಲ ಕೆಲಸ ಮಾಡಿದ್ದಾರೆ. ಒಂಥರ ಜೋಶ್ ಅವ್ರದ್ದು, ಒಂಥರ ರಾಜಾಗ ಹುಟ್ಟಿದ್ದಾನೆ, ರಾಜಾಗೆ ಹೋಗಿದ್ದಾನೆ ಸರ್. ಯಾವುದಕ್ಕೂ ಕೇರ್ ಮಾಡಲ್ಲ, ಏನು ಲೆಕ್ಕ ತಗೊಳ್ಳಲ್ಲ. ಹೇಗೆ ಸೀನ್ ಟು ಸೀನ್ ತಗೊಳ್ತಿದ್ರಿ ಅವ್ರ ಹತ್ರ ಸರ್? ನಂದು ಫಸ್ಟಿಂದ ಒಂದು ಕಂಫರ್ಟಬಲ್ ಜೋನಲ್ಲಿ ಮಾಡ್ತೀನಿ ನಾನು. ಅವರು ಬರೋ ಟೈಮ್ಗೆ ಬೇರೆ ಸೀನ್ಸ್ ಸ್ವಲ್ಪ ಸ್ವಲ್ಪ ಮಾಡಿಟ್ಕೊತೀನಿ ನಾನು. ಅವ್ರು ಬಂದ ತಕ್ಷಣ ಆ ಕಾಂಬಿನೇಷನ್ ಮಾಡ್ತೀನಿ. ಅದರಿಂದಾನೇ ಇಷ್ಟು ಪಿಕ್ಚರ್ ಮಾಡೋಕ್ಕೆ, ಆರ್ಟಿಸ್ಟ್ ತೊಂದರೆ ಆಗದೇ ಥರ ಮಾಡೋಕ್ಕೆ ಅವಕಾಶ ಸಿಕ್ತು. ಅವ್ರು ಬಂದ ಮೇಲೆ ಸ್ಟಾರ್ಟ್ ಮಾಡಬೇಕಂದ್ರೆ ಕಷ್ಟ ಆಗುತ್ತೆ. ಅವ್ರ ಟೈಮಿಂಗು ನಮ್ಮ ಟೈಮ್ ಸೂಟ್ ಆಗೋಲ್ಲ. ಕೊಟ್ಟಿದ 30 ದಿನ 35 ದಿನದಲ್ಲಿ ನಾವು ಪಿಕ್ಚರ್ ಫಿನಿಷ್ ಮಾಡೋಕ್ಕಾಗಲ್ಲ. ಪ್ರೊಡ್ಯೂಸರ್ಗೆ ತೊಂದರೆ ಆಗುವಂಥ ಕಾರ್ಯಕ್ರಮ ಇರುತ್ತೆ. ಬೇರೆ ಡೈರೆಕ್ಟ್ ರಿಸ್ಕ್ ಮಾಡಲ್ಲ, ಎಲ್ಲರೂ ಬಂದನೇ ಸ್ಟಾರ್ಟ್ ಮಾಡ್ತಾರೆ. ಹೌದೌದು, ಎಲ್ಲರೂ ಬರಬೇಕು, ಪೊಸಿಷನ್ಸ್ ಎಲ್ಲ ಗೊತ್ತಾಗಬೇಕು ಎಲ್ಲೆಲ್ಲಿ ಅನ್ನೋದು. ನಾನು ಎಂಡ್ ಸ್ಟಾರ್ಟ್ ಆದರೂ ತೆಗಿತೀನಿ, ಮಿಡಲ್ ಸ್ಟಾರ್ಟ್ ಆದ್ರೆ ತೆಗಿತೀನಿ, ಫಸ್ಟ್ ಸ್ಟಾರ್ಟ್ ಆದ್ರೆ ತೆಗಿತೀನಿ. ಅಂದರೆ ಒಂದು ಕಂಫರ್ಟ್ಫುಲ್ ಆಗಿ ನಾನು ಪ್ರಿಪೇರ್ ಆಗ್ತೀನಿ. ನಾನು ನಿಮ್ಮ ಮನಸ್ಸೊಳಗೆ ಇದೆ ಅದು, ಹಿಂಗೆ ಇಟ್ಕೊಳ್ಳೋಣ, ಹಿಂಗೆ ಇಟ್ಕೊಳ್ಳೋಣ, ಹಿಂಗೆ ಇಟ್ಕೊಳ್ಳೋಣ ಅಂತ. ಏನಾದರೂ ಮೈನಸ್ ಆದರೆ ಅದಕ್ಕೆ ಹೆಂಗೆ ಮಾಡಬೇಕನ್ನೋದು ಯೋಚನೆ ಮಾಡ್ಕೊತೀವಿ ನಾವು. ಇಲ್ಲಾಂದರೆ ಮಾಲೇಶ್ ಜೊತೆಯಲ್ಲಿ ಅವ್ರು ಕೊಟ್ಟಿದ್ದಂಥ 5 ದಿನದಲ್ಲಿ 7 ದಿನದಲ್ಲಿ 10 ದಿನದಲ್ಲಿ ಸಿನಿಮಾ ಮಾಡೋಕ್ಕಾಗಂತ. ಈಗ ಅಂಬರೀಷ್ ಅವ್ರು ಬಂದ್ರೇ ಶಾರ್ಟ್ ಅಂತಂದರೆ ಟೋಟಲ್ ಯೂನಿಟ್ ಕೂತ್ಕೊಂಡು ನಿದ್ರೆ ಮಾಡ್ತಿರ್ಬೇಕು ಸೆಟ್ನಲ್ಲಿ. ಅವ್ರಿಗೆ ಕೆಟ್ಟ ಹೆಸರು ಬರುತ್ತೆ. ಹೌದು ಹೌದು. ನಾವು ಎಷ್ಟೊತ್ತಾದ ಬರಲಿ, ಬಂದ ಮೇಲೆ ಮಿಷನ್ ಸರ್ ಅದು ಜೆ ಸಿ ಬಿ ಥರ. ನೀವು ದುಡಿಸ್ಕೋಬೇಕಷ್ಟೇ. ಕಲ್ಲು ಗಿಲ್ಲು ಎತ್ತಾಗ್ತದಲ್ಲ ಜೆ ಸಿ ಬಿ ಆ ಥರ. ನೀವು 5.5 ಗಂಟೆವರೆಗೂ ನೀವು ಏನು ಕೇಳೋಂಗಿಲ್ಲ, ರೆಡಿ ಅಂತ ನಮ್ಮನ್ನು ಎನ್ಕರೇಜ್ ಮಾಡಿ ಅವ್ರು ನೀಟಾಗಿ ಫಿನಿಷ್ ಮಾಡಿ ಹೋಗೋ. ಅವರು ಯಾವತ್ತೂ ನನ್ನನ್ನು ಏನು ಎತ್ತಂತ ಕೇಳಲಿಲ್ಲ ಸರ್. ಸೋಲಿಲ್ ಸರ್ ಶೂಟಿಂಗ್ ನಡೀತಾ ಇದೆ ಔಟ್ಡೋರು. ಆವಾಗ ಈ ಮಣ್ಣಿಂದ ನಾವು ಈ ಕರೀಸು ಅನ್ನ ಎಲ್ಲ ನಮ್ಮ ಕ್ಯಾರಿಯರ್ ಕಲಿಸೋ, ಅವ್ರ ಮಿಸ್ಸಸ್ ಕಲಿಸೋ ಜಾಸ್ತಿ ಕಲಿಸ್ತಾರೆ, ಟೆಕ್ನಿಷಿಯನ್ಸು ನಮ್ಮವರೆಲ್ಲ ಇರ್ತಾರಲ್ವ ಅಂತ. ಮಿಸ್ಸಸ್ ಒಂದಿನ ಅಡುಗೆ ಮಾಡ್ಕೊಂಡು ತಂದರು, ತಿಂದರು. ತಿಂದ ಮೇಲೆ, ಯಾರ್ರಿ ನಿಮ್ಮ ಮನೇಲಿ ಸಾಯಿರಾಮ್ ಅಡುಗೆ ಮಾಡೋದು, ಅವ್ರು ನಮ್ಮ ಮನೆಗೆ ಕಲಿಸ್ಕೊಡಿ ಅಂದರೆ ಗೊತ್ತು ಅವ್ರಿಗೆ ಮಿಸ್ಸಸ್ ಮಾಡಿದಾರಂತ. ಆ ಥರ ಮನುಷ್ಯ ಪ್ರೀತಿ ಅಭಿಮಾನ ಇಷ್ಟಪಡೋದು. ಇದು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾನು ಬಾಬಾ ಅಂತ ಕರ್ಕೊಂಡೋಗಿದ್ದೀನಿ. ಶಿವರಾಜ್ಕುಮಾರ್ ಅಪ್ಪು ರಾಘವೇಂದ್ರ ರಾಜ್ಕುಮಾರ್ ಕರ್ಕೊಂಡೋಗಿದ್ದೀನಿ. ಅವ್ರ ಮಕ್ಕಳು ಮೊಮ್ಮಕ್ಕಳೆಲ್ಲ ಕರ್ಕೊಂಡೋಗಿದ್ದೀನಿ. ವಿಷ್ಣುವರ್ಧನ್ ಅವ್ರು ಕರ್ಕೊಂಡೋಗಿದ್ದೀನಿ. ಅನಂತನಾಗ್ ಇಸ್ ದಿ ಡಿವೋಟಿ ಆಫ್ ಸತ್ಸಾಯಿ. ಇದು ಓಪನ್, ತುಂಬ ಜನಕ್ಕೆ ಗೊತ್ತಿಲ್ಲ ಅವ್ರ ಡಿವೋಟಿ ಅಂತ. ಜಗ್ಗೇಶ್ ಕರ್ಕೊಂಡು, ಮಾಲಷ್ಟೇ ಎಲ್ಲ ಕರ್ಕೊಂಡೋಗಿದ್ದೀನಿ. ಅಂಬರೀಷ್ ಅವ್ರನ್ನ ಕರ್ಕೊಂಡೋಗಲಿಲ್ಲ ಸರ್. ಆಗಲಿಲ್ಲ, ಆಯಿತು. 8-9 ಸಲ ಆದಮೇಲೆ 10ನೇ ಸಲ ಕರ್ಕೊಂಡೋಗಿದ್ದೀನಿ ಅಂಬರೀಷ್ ಅವ್ರನ್ನ. ಕರ್ಕೊಂಡು ಹೋದ್ಮೇಲೆ ಅವ್ರ ಜೀವನ ಚೇಂಜ್ ಆಯಿತು ಸರ್. ಅದುವರೆಗೂ ಅವ್ರ ಮದುವೆ ಆಗಲಿಲ್ಲ.
ಸ್ವಾಮಿ ಏನು ಹೇಳಿದಾರು ಏನು ಆಶೀರ್ವಾದ ಮಾಡಿದಾರೆ ಗೊತ್ತಿಲ್ಲ. ಆಮೇಲೆ ಮದುವೆ ಆಗಿ ಸೆಟ್ಲಾಗಿತ್ತು. ಹೇಳಿದೆ ಎಲ್ಲರ ಇಂಡಸ್ಟ್ರಿಯಲ್ಲಿ ಮ್ಯಾಕ್ಸಿಮಮ್ ಎಲ್ಲರನ್ನ ಸ್ವಾಮಿ ಹತ್ರ ಕರ್ಕೊಂಡೋಗಿ ಆಶೀರ್ವಾದ ಮಾಡಿಸಿದ್ದೀನಿ. ಈ 50% ಡೈರೆಕ್ಷನ್ ಏನಿದೆಯೋ 50% ಡಿವೋಷನ್ ನಾನು ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ನಾನು ಸ್ವಾಮಿ ಜೊತೆಯಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಈ ಗೃಹ ಪ್ರವೇಶಕ್ಕೆ ಎಲ್ಲರೂ ಕಲಾವಿದರೆಲ್ಲ ಬಂದಿದ್ದಾರೆ ಎಕ್ಸೆಪ್ಟ್ ಅನ್ನವರು. ಅನ್ನೋರು ಬರಲಿಲ್ಲ ಅಂದರೆ ನಾನು ಅಂದ್ಕೊಂಡಿದ್ದೀನಿ ನಾವು ಏನು ಆಂಧ್ರದಿಂದ ಬಂದವರಲ್ವ ಇವರು, ಇವ್ರಿಗೆ ಏನು ಅಂದ್ಕೊಂಡಿರ್ಬೋದೇ ಅಂತ ಮನಸ್ಸಲ್ಲಿ ಮನಸ್ಸು ಅಂದ್ಕೊಂಡಿದ್ದೀನಿ. ನಾನು ಇನ್ನು ಶಿವರಾಜ್ಕುಮಾರ್ ಪಿಕ್ಚರ್ ನಾನು ಮಾಡಲಿಲ್ಲ. ಬಟ್ ಬಂದರು ಶಿವರಾಜ್ಕುಮಾರು, ಬಂಗಾರಪ್ಪ ಅವರು ಸಿ ಎಮ್ ಅವರು, ಅವ್ರ ಮಿಸ್ಸೆಸ್ಸು ಮಧು ಬಂಗಾರಪ್ಪ ಎಲ್ಲರೂ, ಗೀತಮ್ಮ ಎಲ್ಲ ಬಂದಿದ್ದಾರೆ, ಪುನೀತ್ ರಾಘವನ್ ಎಲ್ಲ ಅನ್ನೋರು ಬಿಟ್ಟು ಎಲ್ಲ ಬಂದಿದ್ದಾರೆ ಸರ್ ಇಂಡಸ್ಟ್ರಿನಲ್ಲಿ. ಸರಿ ಬಿಟ್ಟು ಸಂಜೆ ಭಜನೆ ನಡೀತಾ ಇದೆ 6:30-7 ಗಂಟೆಗೆ ಸನ್ಸೆಟ್ ಆಯಿತು. ಭಜನೆ ಮಧ್ಯದಲ್ಲಿ ಕಾಂಟಿ ಸಕಾರ್ ಬಂತು. ನೋಡಿದ್ರೆ ಅನ್ನವರು ಪಾರತಮ್ಮವರು ಅಂದರು, ಓಡ್ಕೊಂಡು ಹೋಗಿ ಕಾಲಿ ನಮಸ್ಕಾರ ಮಾಡಿದ್ರೆ ಹೆಗಲ ಮೇಲೆ ಕೈ ಹಾಕಿದ್ದಾರೆ. ಏನಪ್ಪ ಬೈಕೊಂಡಿದ್ಯಾ ಅಂದರು. ಇಲ್ಲ ಸರ್ ಬೇಜಾರು ಮಾಡ್ಕೊಂಡಿದ್ದೀನಿ. ಹುಚ್ಚಪ್ಪ ಮಧ್ಯಾಹ್ನ ಬಂದರೆ ಇನ್ನು ಗೃಹಪ್ರವೇಶ ಅಷ್ಟೇ, ಇವ ನೋಡಿ ಯಾರಿಗೂ ಗೊತ್ತಾಗಲ್ಲ ಆರಾಮಾಗಿರ್ತದೆ, ಅದಕ್ಕೆ ಮಧ್ಯಾಹ್ನ ಬಂದಿಲ್ಲ. ಅರ್ಧ ಆಯ್ತಾ, ಥ್ಯಾಂಕ್ ಯು ಸಾ, ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ಅಣ್ಣ ಅಂತ ಬಂದರು. ಭಜನೆ ನಡೀತಾ ಇದೆ. ಸಾಯಿ ಭಕ್ತರಾ, ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಸಾಯಿ ಪ್ರಕಾಶ್ ಅಂತ ಹೆಸರಿಟ್ಟಿದ್ದಾರಾ ಹಂಗೆ ಹಿಂಗೆ ಅಂತ ಹೇಳಿ. ನಾನು ಸ್ವಾಮಿ 10 ವರ್ಷ ಹಿಂದೆ ಮಣಿಪಾಲ್ ಬಂದರು, ಆವಾಗ ಒಂದು ಲೆಟ್ರ್ ಬರೆದುಕೊಟ್ಟಿದ್ದೀನಿ ಸ್ವಾಮಿಗೆ. ಆವಾಗ ಸ್ವಾಮಿ ಏನು ಹೇಳಿದ್ರು ಗೊತ್ತಾ, ಇಡೀ ರಾಜ್ಯನೇ ರಾಜ್ಕುಮಾರ್ ನೋಡಬೇಕಂತ ಆಸೆ ಪಡ್ತಾರಪ್ಪ, ನಾನು ಯಾಕೆ ನಿಮ್ಮ ರಾಜ್ಕುಮಾರ್ ನೋಡಬಾರ್ದು ಅಂತ ಹೇಳಿದ್ದಾರೆ. ಎಷ್ಟು ಸೌಜನ್ಯ ನೋಡಿ ಸ್ವಾಮೀಜಿದಿ ಹಂಗಿಂಗ್ ಅಂತ ಹೇಳಿದ್ದಾರೆ. ಆಮೇಲೆ ನೋಡಬೇಕಂತ ಹೇಳಿದರು. ಆಮೇಲೆ ಕರ್ಕೊಂಡೋಗಿ ಇದು ಮಾಡಿದ್ದೀನಿ. ರಾಜ್ಕುಮಾರ್ ಅವರು ಪಾರ್ವತಮ್ಮರು ಎಲ್ಲ ಬಂದರು, ದರ್ಶನ ಮಾಡ್ಕೊಂಡಿದ್ದಾರೆ. ನಮ್ಮ ಮಕ್ಕಳ ದರ್ಶನ ಆಗಬೇಕಂತಂದರು. ಆಮೇಲೆ ಇವ್ರನ್ನೆಲ್ಲ ಕರ್ಕೊಂಡೋಗಿದ್ದೀವಿ. ಆಮೇಲೆ ವಿಷ್ಣು ಎಲ್ಲ ದರ್ಶನ ಮಾಡ್ಕೊಂಡಿದ್ದೆ. ಯಾಕಂದರೆ ಒಂದು ಬ್ರಿಡ್ಜಾಗಿ ನಾನು ಇವರಿಗೆ ಸ್ವಾಮಿ ಮಧ್ಯದಲ್ಲಿ ಇದ್ದು ಎಲ್ಲರನ್ನ ಕರ್ಕೊಂಡೋಗಿ ನಮ್ಮ ಇಂಡಸ್ಟ್ರಿಗೆ ಸ್ವಾಮಿನ ಪರಿಚಯ ಮಾಡಿ ಮಾಡುವಂಥ ಭಾಗ್ಯ ನನಗೆ ಸಿಕ್ತು. ಮಾಲಶ್ರೀ ಆಗ್ಬೋದು, ಅಂಬರೀಷನ್ ಆಗ್ಬೋದು, ಶಿಷ್ಯ ಆಗ್ಬೋದು, ಎಲ್ಲರೂ ಅವಾಗ ಒಂದು ಕುಟುಂಬ ಥರ ಇರೋದು ಸರ್ ಇಂಡಸ್ಟ್ರಿ ಅಂದರೆ. ಅಲ್ಲ ಅವಾಗ ಯಾರು ಯಾರ ಮನೆಗೂ ಹೋಗ್ತಾಯಿದ್ರು, ಯಾರಿಗೂ ಯಾರ ಬಗ್ಗೆ ಒಂದು ಮೇಲು ಕೀಳು ಅಂತಿರಲಿಲ್ಲ, ಒಂದು ಅಹಂ ಇರಲಿಲ್ಲ. ಆ ಥರ ಇತ್ತು ಸರ್.